ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 10 ಜುಲೈ 2022 ಭಾನುವಾರ. ಮೊದಲನೇದಾಗಿ ಮುಂಜಾನೆ ಮಾತು. ಹಸಿದು ಹುಣ್ಣುವ ಊಟದೊಂದಿಗೆ ಸೋಲಿನ ನಂತರದ ಪಾಠವನ್ನು ಸೇರಿಸಿಕೊಂಡು ಸುಂದರ ಜೀವನಕ್ಕೆ ಬೇಕಾಗುವ ಅನುಭವವನ್ನು ದಕ್ಕಿಸಿಕೊಳ್ಳೋಣ. ಈಗ ಹೆಡ್ಲೈನ್ಸ್. ಶ್ರೀಲಂಕಾದಲ್ಲಿ ನಾಗರಿಕ ದಂಗೆ. ಅಧ್ಯಕ್ಷ ಗೋತಾಬಯ ನಿವಾಸಕ್ಕೆ ನುಗ್ಗಿ ಪ್ರತಿಭಟನಾಕಾರರ ದಾಂಧಲೆ. ಸೇನಾ ನೆಲೆಯಲ್ಲಿ ಗೋತಾಬಯ ಆಶ್ರಯ. ಪ್ರಧಾನಿ ಖಾಸಗಿ ನಿವಾಸಕ್ಕೆ ಬೆಂಕಿ. ಪ್ರಧಾನಿ ವಿಕ್ರಮಸಿಂಘೆ ರಾಜೀನಾಮೆ. ಮಳೆ ಜೊತೆ ಶೀತಗಾಳಿ. ರಾಜ್ಯದಲ್ಲಿ ಚಳಿ ಚಳಿ. ಉಷ್ಣಾಂಶ ಗಣನೀಯ ಕುಸಿತ. ಬಕ್ರೀದ್ ಹಬ್ಬವು ತ್ಯಾಗ ಬಲಿದಾನದ ಸಂಕೇತ. ಪ್ರಥಮ ಪ್ರಜೆಯ ಸ್ಥಾನದತ್ತ ಭಾರತದ ನೈಜ ಪ್ರತಿಭೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ವಿಶೇಷ ಲೇಖನ. 5G ಹರಾಜಲ್ಲಿ ಅದಾನಿ ಭಾಗಿ. ಭಾರತಕ್ಕೆ T20 ಸರಣಿ ಜಯ. ರೋಹಿತ್ ನಾಯಕತ್ವದಲ್ಲಿ ಸತತ 14ನೇ ಗೆಲುವು. ಅಮರನಾಥದಲ್ಲಿ ಸಿಲುಕಿರುವ ಕನ್ನಡಿಗರು ಸುರಕ್ಷಿತ. 100ಕ್ಕೂ ಹೆಚ್ಚು ಯಾತ್ರಿಕರ ರಕ್ಷಣೆಗೆ ಕ್ರಮ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಟ್ವಿಟರ್ ಖರೀದಿ ಹಿಂದೆ ಸರಿದ ಎಲನ್ ಮಸ್ಕ್. ಹಾಲಿಯ ಹಾಲಿವುಡ್ ಪ್ರಾಜೆಕ್ಟ್ ಪೂರ್ಣ. ಪ್ರತಿಭಾ ಪಲಾಯನ. ಲಾಭ ನಷ್ಟದ ಸಮ್ಮಿಲನ. ಮುನೀಶ್ ಮೌದ್ಗಿಲ್ಗೆ ಬೆದರಿಕೆ ಹಾಕಿದ್ದವ ಅರೆಸ್ಟ್. ಸಂಪಿಗೇಡಿ ಠಾಣೆಗೆ ದೂರು. ಅಡ್ವರ್ಟೈಸ್ಮೆಂಟ್ ಇದೆ. ಸಂಸದರಿಗೆ ದಕ್ಷಿಣ ರೈಲ್ವೆ ಜನರಲ್ ಮ್ಯಾನೇಜರ್ ಮಾಹಿತಿ. ಕರಾವಳಿ ಜನರ ಬಹುದಿನದ ಬೇಡಿಕೆ. ಮಂಗಳೂರಿನಿಂದ ವಾರಣಾಸಿ ರೈಲಿಗೆ ಕಾರ್ಯಯೋಜನೆ. ಪಾಲಿಕೆ ಆಸ್ಪತ್ರೆಗಳಲ್ಲಿ ಹಳೆ ವಿಡಿಯೋ ಪ್ರಸಾರ. ಮೇಯರ್ ಆಡಳಿತವಿದೆ ಎಂಬ ಮಾಹಿತಿ. 13ಕ್ಕೆ ವೇದವ್ಯಾಸ ಪೂಜಾ ಕಾರ್ಯಕ್ರಮ. ನನ್ನ ಮೆಚ್ಚಿನ ಪುಸ್ತಕ ಲೋಕಾರ್ಪಣೆ. ಹಿಂದು ವಿಶ್ವಶಾಂತಿ ಆಶ್ರಮದಲ್ಲಿ ಮಹಾಮಸ್ತಕಾಭಿಷೇಕ. ಚಾಮರಾಜಪೇಟೆ ಬಂದ್ ಶತಸಿದ್ಧ. ನಾಗರಿಕ ಒಕ್ಕೂಟ ಮಾಹಿತಿ. 3000ಕ್ಕೂ ಅಧಿಕ ಅಂಗಡಿ ಮುಂಗಟ್ಟು ಬಂದ್. ಜಿಟಿ ಜಿಟಿ ಮಳೆ. ಆರ್ಎಸ್ಎಸ್ ಬೈಠಕ್ 14 ಮತ್ತು 15ರಂದು ಆಯೋಜನೆ. ಡಿಪ್ಲೊಮಾ ಪ್ರವೇಶಾತಿಗೆ ಅರ್ಜಿ ಆಹ್ವಾನ. ಪುಟ್ಟಣ್ಣ ಚೆಟ್ಟಿ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ. ದವನಂ ಜ್ಯುವೆಲರ್ಸ್ನಿಂದ 29 ಕೋಟಿ ಬಾಕಿ. ಪಾಲಿಕೆಯ ಮಳಿಗೆಗೆ ಪಾವತಿಯಾಗದ ಬಾಡಿಗೆ. ಸಕ್ಷಮ ಪ್ರಾಧಿಕಾರ ಅಂಗಳಕ್ಕೆ ಶೌಮಿ ಹಣ ಜಪ್ತಿ ಪ್ರಕರಣ. 60 ದಿನಗಳ ಒಳಗೆ ನಿರ್ಧಾರ ಕೈಗೊಳ್ಳಲು ಹೈಕೋರ್ಟ್ ಆದೇಶ. ಪುರುಷರಿಗೆ ಪ್ರತ್ಯೇಕ ವೈದ್ಯಕೀಯ ಸೇವೆ. ಮಲ್ಲೇಶ್ವರ ರಾಮನಗರದಲ್ಲಿ ಸದ್ಯದಲ್ಲೇ ಚಾಲನೆ. ಡಾಕ್ಟರ್ ಮೋಹನ್ ಬಾಬು ಹೇಳಿಕೆ. BMSIT ಅಂಡ್ IIM ಕಾಲೇಜಿನಲ್ಲಿ ಓಪನ್ ಡೇ 2022. ವಿದ್ಯಾರ್ಥಿಗಳ ಕೌಶಲ ವೃದ್ಧಿಗೆ ಪ್ರಾತ್ಯಕ್ಷಿಕ ನೆರವು. ರೋಬೋಟಿಕ್ಸ್ ಶ್ರೇಷ್ಠತಾ ಕೇಂದ್ರ ಸ್ಥಾಪನೆಗೆ ಒಪ್ಪಂದ. ಸುದಿನ ಮುಕ್ತಿಯ ಪಥಕ್ಕೆ ಪ್ರಥಮ ಏಕಾದಶಿ ವ್ರತ. ಇಂದು ಪ್ರಥಮ ಏಕಾದಶಿ. ಪ್ರಥಮ ಏಕಾದಶಿ ದಿನ ತಪ್ತ ಮುದ್ರಾ ಧಾರಣ. ಶುಭ ದಿನ ಅನ್ಬಿಟ್ಟಿಲ್ಲ. ರಾಶಿ ಭವಿಷ್ಯ ಮತ್ತು ಪದಾವಳಿ ಇದೆ. ಕ್ಲಾಸ್ ಕೂಡ ಜಾಬ್ಸ್ ಕೂಡ ಇರುತ್ತೆ ನೋಡಿ. ನಿರ್ಮಲಾ ಜೈರಾಮ್ ಕ್ಷಮೆ ಕೇಳಲಿ. ಮಣ್ಣಿನ ವಾಸನೆಯುಳ್ಳ ಹಳ್ಳಿ ಹೈದ ಕೃತಿ. ಡಾಕ್ಟರ್ ಮಹೇಶ ಜೋಶಿ ಶ್ಲಾಘನೆ. ಸಾಹಿತಿ ದೊಡ್ಡರಂಗೇಗೌಡರ ಜೀವನ ಚರಿತ್ರೆ ಲೋಕಾರ್ಪಣೆ. ಸರ್ಕಾರದ ವಿರುದ್ಧ ಪ್ರಿಯಾಂಕ್ ವಾಗ್ದಾಳಿ. ಚಕ್ರತೀರ್ಥನ ಮೇಲಿನ ಪ್ರೀತಿ. ಶಾಲಾ ಮಕ್ಕಳ ಮೇಲೆ ಹೇಗಿಲ್ಲ. ಕಾರು ಪಲ್ಟಿ ಮಗು ಸಾವು. ಮದುವೆ ನೆಪದಲ್ಲಿ ದೈಹಿಕ ಸಂಬಂಧ ಬೆಳೆಸಿ ವಂಚನೆ. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಸಂತ್ರಸ್ತೆ. ಪೊಲೀಸ್ ಕಾನ್ಸ್ಟೇಬಲ್ ನಿರೀಕ್ಷಣಾ ಜಾಮೀನು ರದ್ದು. ಸಿಎನ್ಎ ಪಾದಯಾತ್ರೆ. ಪೆಡ್ಡರ್ನ 8 ಎಕರೆ ಕೃಷಿ ಭೂಮಿ ಜಪ್ತಿ. ಸಿಸಿಬಿಯಿಂದ ಮುಟ್ಟುಗೋಲು. ಚಾಮರಾಜನಗರದಲ್ಲಿ 50 ಲಕ್ಷ ಮೌಲ್ಯದ ಜಮೀನು. ಮನೆಗೆ ನುಗ್ಗಿ ಚಿನ್ನಾಭರಣ ಸುಲಿಗೆ. ಜ್ಯೋತಿಷಿ ಮತ್ತು ಮಹಿಳೆ ಕೈಕಾಲು ಕಟ್ಟಿ ಹಾಕಿ ಕೃತ್ಯ. ಡ್ರಗ್ಸ್ ಮಾರಾಟ. ಯೂಟ್ಯೂಬರ್ ಸೆರೆ. ನೈಜೀರಿಯಾ ಮೂಲದ ಆರೋಪಿಗಳು. ಡಿಗ್ರಿ ಪಿಜಿ ಕಾಲೇಜಿಗೂ ಏಕರೂಪ ವೇಳಾಪಟ್ಟಿ. ಮಹಿಳೆಯರ ಜೊತೆ ಅಸಭ್ಯ ವರ್ತನೆ. ಫುಡ್ ಡೆಲಿವರಿ ಬಾಯ್ ಸೆರೆ. ಧಾರ್ಮಿಕ ಪಂಥಗಳಿಂದ ಸಾಹಿತ್ಯ ಕ್ಷೇತ್ರ ಬೆಳವಣಿಗೆ. ಕವಿ HSS ಅಭಿಮತ. ಸ್ಪೆಕ್ಟ್ರಮ್ ಆಫ್ ಕ್ಲಾಸಿಕಲ್ ಲಿಟ್ರೇಚರ್ ಇನ್ ಕರ್ನಾಟಕ ಕೃತಿ ಬಿಡುಗಡೆ. ಸರ್ಕಾರಿ ಸರ್ಕಾರೇತರ ಸೇವೆಗೆ ಡಿಜಿಟಲ್ ವೇದಿಕೆ. ಕೌಶಲಾಭಿವೃದ್ಧಿ ಇಲಾಖೆ ಮಹತ್ವದ ಉಪಕ್ರಮ. ಗಿಗ್ರ ಟೆಕ್ನಾಲಜಿ ಸಂಸ್ಥೆಯೊಂದಿಗೆ ಒಡಂಬಡಿಕೆ. 10,000 ಕೋಟಿ ರೂ ಬಂಡವಾಳ ಆಕರ್ಷಣೆ ಗುರಿ. ಪಾಲಿಕೆ ಕಸದ ಲಾರಿಗೆ ಮಹಿಳೆ ಬಲಿ. ನಾಗರಭಾವಿ ಸರ್ವಿಸ್ ರಸ್ತೆಯಲ್ಲಿ ಅಪಘಾತ. ಮುಂದೆ ಸಾಗುತ್ತಿದ್ದ ಬೈಕ್ಗೆ ಟಿಪ್ಪರ್ ಲಾರಿ ಡಿಕ್ಕಿ. ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೀರಣ್ಣ ಚರಂತಿಮಠ ಕರೆ. ಕಾರ್ಯಾಗಾರಕ್ಕೆ ಚಾಲನೆ. ವೀರಶೈವ ಲಿಂಗಾಯತರು ಒಗ್ಗಟ್ಟಾಗಬೇಕು. ಮಳೆ ಜತೆ ಶೀತಗಾಳಿ. ರಾಜ್ಯದಲ್ಲಿ ಚಳಿ ಚಳಿ.
ಡಾಕ್ಟರ್ ಶಂಕರ ಗುಹಾ ಹೇಳಿಕೆ. ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ಹಗರಣ. ನ್ಯಾಯಕ್ಕಾಗಿ ದೆಹಲಿಯಲ್ಲಿ ಪ್ರತಿಭಟನೆ. ಶ್ರೀಲಂಕಾದಲ್ಲಿ ನಾಗರಿಕ ದಂಗೆ. ಅಭಿವೃದ್ಧಿಪರ ಮಲ್ಲೇಶ್ವರ ಪರಿಚಯ. ಬಿಎಂಎಸ್ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ನಿಂದ ಪ್ರಸ್ತುತಿ. ಕಣ್ವ ಎಮರ್ಜೆನ್ಸಿ ಸೇವೆ ಆರಂಭ. ಕಣ್ವ ಆಸ್ಪತ್ರೆಗೆ ರೋಗಿ ಬರಲಿಚ್ಛಿಸಿದರೆ ಉಚಿತ ಸೇವೆ ಅವಕಾಶ. ಬಕ್ರೀದ್ ಹಬ್ಬವು ತ್ಯಾಗ ಬಲಿದಾನದ ಸಂಕೇತ. ಇಂದು ಬಕ್ರೀದ್. ಜುಲೈನಲ್ಲೇ ಭರ್ತಿಯತ್ತ ಜಲಾಶಯಗಳು. ರಾಜ್ಯದಲ್ಲಿ ಮುಂದುವರಿದ ಮಳೆ ಆರ್ಭಟ. ಡ್ಯಾಂಗಳಲ್ಲಿ ನೀರಿನ ಮಟ್ಟ ಗಣನೀಯ ಏರಿಕೆ. ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್. ವಿಜಯಪುರ ಜಮಖಂಡಿ ಶಿರಹಟ್ಟಿಯಲ್ಲಿ ಭೂಕಂಪನ. ಪಿಎಸ್ಐ ಡೀಲ್ ಸಂಬಂಧಿಗೆ ಮೊತ್ತ ಕಮ್ಮಿ. ಉದ್ಯೋಗ ತರಬೇತಿಗೆ ಅರ್ಜಿ ಆಹ್ವಾನ. ಹಾಲಿ ಶಾಸಕರೆಲ್ಲರಿಗೂ ಟಿಕೆಟ್ ನೀಡುವ ವಿಚಾರದಲ್ಲಿ ಜಿಜ್ಞಾಸೆ. ಜೆಡಿಎಸ್ನಲ್ಲಿ ಟಿಕೆಟ್ ಜಂಜಾಟ. ಮುರ್ಮು ಇಂದು ರಾಜ್ಯಕ್ಕೆ ಭೇಟಿ. 6693 ಕೋವಿಡ್ ಸಕ್ರಿಯ ಪ್ರಕರಣ. ಕೈ ರಾಜಕೀಯ ವ್ಯವಹಾರಗಳ ಸಮಿತಿ. ಚಿಂತನ ಮುತ್ತಿನಂತ ಮಾತು. ಯಾವಾಗಲೂ ಅತ್ಯುತ್ತಮವಾದದ್ದನ್ನೇ ಮಾಡಿ, ಏಕೆಂದರೆ ನಾವು ಏನು ಬಿತ್ತುತ್ತೇವೋ ಅದೇ ಬೆಳೆ ಬರುತ್ತದೆ. ಕೌಟುಂಬಿಕ ಬುನಾದಿಯ ಗಟ್ಟಿತನಕ್ಕೆ ಸಾಮರಸ್ಯ ಅವಶ್ಯ. ಧರ್ಮದರ್ಶನ. ಈ ವಾರ ಪೋತಿದ್ದು ರಾಶಿ ಭವಿಷ್ಯ ಇದೆ. ಪ್ರಥಮ ಪ್ರಜೆಯ ಸ್ಥಾನದತ್ತ ಭಾರತದ ನೈಜ ಪ್ರತಿಭೆ ದ್ರೌಪದಿ ಮುರ್ಮು. ಸ್ತಂಭೀಭೂತರಾದ ಭದ್ರತಾ ಸಿಬ್ಬಂದಿ. ಶ್ರೀಲಂಕಾದ ಹಲವೆಡೆ ಗಾಳಿಯಲ್ಲಿ ಗುಂಡು. ಅಧ್ಯಕ್ಷರ ಅರಮನೆಯಲ್ಲಿ ಪ್ರತಿಭಟನಾಕಾರರ ಮೋಜು ಮಸ್ತಿ. ಶಿಂಜೋ ಪಾರ್ಥಿವ ಶರೀರ ಟೋಕಿಯೋಗೆ. 15,000 ಯಾತ್ರಿಗಳ ರಕ್ಷಣೆ. ಅಮರನಾಥದಲ್ಲಿ ಸಾವಿನ ಸಂಖ್ಯೆ 16ಕ್ಕೆ ಏರಿಕೆ. 40 ಮಂದಿ ಕಣ್ಮರೆ. ಕರ್ನಾಟಕದ ಯಾತ್ರಿಗಳು ಸುರಕ್ಷಿತ. G20 ಸಭೆಗೆ ರಷ್ಯಾ ಯುಕ್ರೇನ್ ಸಮರ ಛಾಯೆ. ಮುರ್ಮುಗೆ ಶಿವಪಾಲ್ ಯಾದವ್ ಬೆಂಬಲ. ಹೋಟೆಲ್ನಲ್ಲಿ ಸೇವಾ ಶುಲ್ಕ 85 ದೂರು. ನಾಳೆ ವಿಜಯ್ ಮಲ್ಯ ಪ್ರಕರಣದ ತೀರ್ಪು. 70% ಜನರಿಗೆ ಆರೋಗ್ಯಕರ ಆಹಾರ ಸಿಕ್ತಿಲ್ಲ. ಕಾರ್ತಿ ಚಿದಂಬರಂ ಮನೆಯಲ್ಲಿ ಸಿಬಿಐ ಅಧಿಕಾರಿಗಳಿಂದ ಶೋಧ. ಪಕ್ಷದ ಆಜೀವ ಅಧ್ಯಕ್ಷರಾಗಿ ಜಗನ್ಮೋಹನ್ ಆಯ್ಕೆ. ಮ್ಯಾಕ್ಸ್ ಗ್ರೂಪ್ ಸಂಸ್ಥೆ ಅಂಟಾರ ಅಧ್ಯಯನ. ಹಿರಿಯರಿಗೆ ಸೂಕ್ತ ಆರೋಗ್ಯ ಸೇವೆ ಅಲಭ್ಯ. ರಿಷಿ ಸುನಾಕ್ರಿಂದ ವ್ಯಾಪಕ ಪ್ರಚಾರ. ಹಲವರಿಂದ ಬೆಂಬಲ ಘೋಷಣೆ. ರಕ್ಷಣಾ ರಫ್ತು 13,000 ಕೋಟಿ. ಕ್ರೀಡೆ. 2ನೇ ಕಾದಾಟದಲ್ಲೂ ಪ್ರವಾಸಿಗರ ದರ್ಬಾರ್. ರೋಹಿತ್ ಸಾರಥ್ಯದಲ್ಲಿ ಸತತ 14ನೇ T20 ಪಂದ್ಯ ಗೆಲುವಿನ ದಾಖಲೆ. ಆಂಗ್ಲರ ನೆಲದಲ್ಲಿ T20 ಸರಣಿ ಗೆದ್ದ ಭಾರತ. ಜನಾಂಗೀಯ ನಿಂದನೆ ಪ್ರಕರಣ. ಓರ್ವನ ಬಂಧನ. ಫಿಫಾ ವಿಶ್ವಕಪ್ ವೇಳೆ ಮಧ್ಯಕ್ಕೆ ಕತಾರ್ ಅನುಮತಿ. ಹೆಲೆನಾ ರೈಬಾಕಿನಾಗೆ ವಿಂಬಲ್ಡನ್ ಕಿರೀಟ. ಕಜಕ್ಸ್ತಾನದ ಆಟಗಾರ್ತಿಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಕೃಷಿ ಹೆಸರಿನಲ್ಲಿ ಭೂಮಾಫಿಯಾ. ಎಚ್ಚೆತ್ತುಕೊಂಡ ಸರ್ಕಾರದಿಂದ ಮಾಹಿತಿ ಸಂಗ್ರಹ. ನಿಯಂತ್ರಣಕ್ಕೆ ಯೋಜನೆ. ಅರಣ್ಯ ರಕ್ಷಕರಿಗೂ ರಿವಾಲ್ವರ್. ಕಾಡುಗಳ್ಳರ ಹಾವಳಿ ತಡೆಗಟ್ಟಲು ಕ್ರಮ. A-47 ರೈಫಲ್ ಕಾರ್ಬೈನ್ ಪೂರೈಕೆ. ಡಯಾಲಿಸಿಸ್ ಮಾಡಿ ನಾಯಿ ಜೀವ ರಕ್ಷಣೆ. ಸಚಿವ ಸಿಸಿ ಪಾಟೀಲ್ ಮಾಹಿತಿ. GKVK ವಿಜ್ಞಾನಿಗಳ ಸಲಹೆ ಜಾರಿಯತ್ತ ಹೆಜ್ಜೆ. ಹೆದ್ದಾರಿ ಮರಗಳ ಪುನಶ್ಚೇತನಕ್ಕೆ ವಿಶೇಷ ವ್ಯವಸ್ಥೆ. ವಿಜಯ ವಿಹಾರ. ಅಕ್ಷರಲೋಕದ ಅನಾವರಣ. ಪ್ರತಿಭಾ ಪಲಾಯನ. ಲಾಭ ನಷ್ಟದ ಸಮ್ಮಿಲನ. ಶಿಕ್ಷಣದ ಖರ್ಚು ವೆಚ್ಚ. ಡ್ರೇನ್ ಅಲ್ಲ ಬ್ರೇನ್ ಗೇನ್. ಉಲ್ಲಾಸ. ಆಲಿಯಾ ಹಾಲಿವುಡ್ ಪ್ರಾಜೆಕ್ಟ್ ಪೂರ್ಣ. ಸದ್ಯದಲ್ಲೇ ಹೊಸ ಪಾರ್ಟಿ ಶುರು. ಗಂಡ ಹೆಂಡತಿ ಮತ್ತು ಕಾನೂನು. ವಿಜಯವಾಣಿ ಸಿನಿಮಾ ವಿಮರ್ಶೆ. ಮೈದಾನಕ್ಕೆ ನುಗ್ಗಲು ಯತ್ನಿಸಿದ ಪ್ರತಿಭಟನಾಕಾರರು. ಇನ್ನಿಂಗ್ಸ್ ಮುನ್ನಡೆಗೆ ಲಂಕಾ ಹೋರಾಟ. ಶ್ರೀಲಂಕಾದಿಂದ ಏಷ್ಯಾ ಕಪ್ ಶಿಫ್ಟ್. ಜಿಂಬಾಬ್ವೆ ಪ್ರವಾಸಕ್ಕೆ ಲಕ್ಷ್ಮಣ್ ಕೋಚ್. ಎಲ್ಲ ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.